ಹೇ ಗಾಯ್ಸ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಇತ್ತೀಚೆಗೆ ಕರ್ನಾಟಕ ಟೆಟ್ 2022 ನೋಟಿಫಿಕೇಶನ್ ಆಗಿತ್ತು. ಸೊ ಅದರಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾಗೆ ಸಂಬಂಧಪಟ್ಟಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಮಾಡಿದೆ, ಕೆಲವೊಂದು ರಿವೈಸ್ಡ್ ಆರ್ಡರ್ ಅನ್ನ ಪಾಸ್ ಮಾಡಿದೆ. ಅಂಡ್ ಇದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಗೆ ಸೂಚನೆಯನ್ನು ನೀಡಿದೆ. ಏನಂತ ಹೇಳಿ, ಯು ಮಸ್ಟ್ ರಿವೈಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಅಟೆಂಡಿಂಗ್ ಸಿ ಟೆಟ್ ಆಸ್ ವೆಲ್ ಆಸ್ ಕರ್ನಾಟಕ ಟೆಟ್. ಸೊ ಹಾಗಾದ್ರೆ ಆಕ್ಚುಲ್ ಆಗಿ ಈ ಆರ್ಡರ್ ಅಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋಣ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡರ್ಸ್ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾವು ನೋಡೋಣ ಕರ್ನಾಟಕ ಟೆಟ್ ಎಕ್ಸಾಮ್ ಬರೆಯೋದಕ್ಕೆ ಏನ್ ನೋಟಿಫಿಕೇಶನ್ ಆಗಿತ್ತು ರೀಸೆಂಟ್ ಆಗಿ. ಸೊ ಅದರಲ್ಲಿ ವಾಟ್ ಆರ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾಸ್ ಅಂತ ನೋಡೋದಾದ್ರೆ ನೋಡಿ, ವೆನ್ ಯು ಗೋ ಫಾರ್ ದ ಪೇಜ್ ನಂಬರ್ 5 ಗೆ, ಆಯ್ತಾ, ಪೇಜ್ ನಂಬರ್ 5 ಅಫಿಷಿಯಲ್ ನೋಡಿ, ಟು ಅಟೆಂಡ್ ಫಾರ್ ಪೇಪರ್ 1 ಅರ್ಹತೆ ಅಂತ ಹೇಳಿ ಕೊಟ್ಟಿದ್ದಾರೆ. B.ED ಆಗಿರ್ಬೇಕು ಅಂತ ಗೊತ್ತಾಯ್ತು ಅಂಡ್ PUC ಆಗಿರ್ಬೇಕು ಅಂತ ಗೊತ್ತಾಯ್ತು ಪೇಪರ್ 1 ಗೆ. ಅಂಡ್ ಅದ್ರ ಜೊತೆಗೆ ನೋಡಿ, ದ್ವಿತೀಯ ವರ್ಷದ ಅಥವಾ ಅಂತಿಮ ಪರೀಕ್ಷೆಗೆ ಹಾಜರಾಗಿ ರಿಸಲ್ಟ್ ಅನ್ನ ವೇಟ್ ಮಾಡುವಂತ ಅಭ್ಯರ್ಥಿಗಳು. ಸೊ ಅದೇ ರೀತಿಯಾಗಿ ನೋಡಿ, ಈವನ್ B.ED ಮಾಡ್ತಾ ಇರೋರು ಸಹ ಫೈನಲ್ ಇಯರ್ ನಲ್ಲಿ ಓದ್ತಾ ಇರ್ತಾರೆ ಅಥವಾ ಫೈನಲ್ ಇಯರ್ ನಲ್ಲಿ ಎಕ್ಸಾಮ್ ಬರೆದು ಫಲಿತಾಂಶಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಸೊ ಅಂತಹ ಅಭ್ಯರ್ಥಿಗಳು ಬರಿಬಹುದು ಅಂತ ಹೇಳಿ ಹೇಳಿದೆ. ಸೊ ಅದೇ ರೀತಿಯಾಗಿ ಪೇಪರ್ 2 6ನೇ 8ನೇ ತರಗತಿ ಪಾಠ ಮಾಡ್ಬೇಕಾದ್ರೆ ಪೇಪರ್ 2 ಪಾಸ್ ಆಗ್ಲೇಬೇಕಾಗಿರುತ್ತೆ. ಸೊ ಅದರಲ್ಲಿ ನೀವು ಎಕ್ಸಾಮ್ ಬರಿಬೇಕಂತಂದ್ರೆ ಪದವಿಯಲ್ಲಿ ಇಷ್ಟು 50% ಇರಬೇಕು ಅಥವಾ D.ED ಆಗಿರ್ಬೇಕು ಅಂತಿತ್ತು. ಸೊ ಅದೇ ರೀತಿಯಾಗಿ ಅಂತಿಮ ವರ್ಷದ ಪರೀಕ್ಷೆಗೆ ಹಾಜರಾಗಿ ಫಲಿತಾಂಶಕ್ಕೆ ವೇಟ್ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು ಬರಿಬಹುದಂತಿತ್ತು. ಫೈನಲ್ ಇಯರ್ ನ ಎಕ್ಸಾಮ್ ನಲ್ಲಿ ಎಕ್ಸಾಮ್ ನ ಬರೆದು ರಿಸಲ್ಟ್ ಅನ್ನ ವೇಟ್ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು ಬರಿಬಹುದಂತಿತ್ತು. ಜೊತೆಗೆ B.ED ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಬರಿಬಹುದಂತ ಇತ್ತು. ಬಟ್ ಇದು ಏನಾಗಿದೆ, ಇತ್ತೀಚೆಗೆ ಚೇಂಜಸ್ ಆಗಿದೆ. ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ, ಸರ್ ನಾವು B.ED ಅಡ್ಮಿಷನ್ ಮಾಡಿಸಿದ್ದೇವೆ, ಬರೆಯೋಕ್ ಆಗುತ್ತಾ ಅಂತ ಹೇಳಿ. ಖಂಡಿತ ನೋಡಿ, ಇಲ್ಲಿ ಹೇಳ್ತಾ ಇದಾರೆ, ದಿಸ್ ಆರ್ಡರ್ ಹ್ಯಾಸ್ ಪಾಸ್ಡ್ ಆನ್ August 4ನೇ ತಾರೀಕಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ಇಂದ ಪಾಸ್ ಆಗಿದೆ. ಯಾರಿಗೆ? ರಾಜೀವ್ ಸಿಂಗ್, ಹೂ ಇಸ್ ದ ಡೈರೆಕ್ಟರ್ ಆಫ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಏನಿದ್ದಾರೆ, ಸೊ ಅವರಿಗೆ ಒಂದು ಲೆಟರ್ ಹೋಗುತ್ತೆ ಫ್ರಮ್ ದ ಸುಪ್ರೀಂ ಕೋರ್ಟ್. ಸೊ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ನೋಡೋದಾದ್ರೆ, ಕ್ಲಾರಿಫಿಕೇಶನ್ ರಿಗಾರ್ಡಿಂಗ್ ಎಲಿಜಿಬಿಲಿಟಿ ಫಾರ್ ಅಪಿಯರಿಂಗ್ CTET. ಓಕೆ ನೋಡಿ, ಇಲ್ಲಿ CTET ಅಂತಿದೆ, ನೀವ್ ಹೆಂಗೆ ಕರ್ನಾಟಕ ಟೆಟ್ ಅಂತ ಹೇಳ್ತಾ ಇದೀರಿ, ಕರ್ನಾಟಕ ಟೆಟ್ ಅಂತ ಹೇಳ್ತಾ ಇದೀರ ಅಂತ ನೀವು ಕೇಳಬಹುದು. ನೋಡಿ, ಯಾವಾಗ CTET ಗೆ ಅಪ್ಲೈ ಆಗುತ್ತೋ ಆಟೋಮೆಟಿಕಲಿ ಇಟ್ ಅಪ್ಲೈಸ್ ಫಾರ್ ಆಲ್ ಸ್ಟೇಟ್ ಸೆಟ್ ಎಕ್ಸಾಮ್ಸ್ ಆಲ್ಸೋ ಇನ್ಕ್ಲೂಡಿಂಗ್ ಅವರ್ ಕರ್ನಾಟಕ. ಓಕೆ ಮೇಡರ್ಸ್ ಫ್ರೆಂಡ್ಸ್, ಇಲ್ಲಿ ತುಂಬಾನೇ ಡೀಟೇಲ್ ಆಗಿ ನೀವು ನೋಡ್ತಾ ಇರಬಹುದು. ಬಟ್ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿದೆ ನೋಡಿ, ಆಯ್ತಾ, ಪಾಯಿಂಟ್ ನಂಬರ್ 2, it is clear from the order passed by the honorable Supreme Court of India that a candidate who has been admitted in any of the teacher training course ಅಥವಾ undergoing teacher training course said to be pursuing ಅಂತೆ, ಆಯ್ತಾ. ಅಂದ್ರೆ ಯಾವ ವಿದ್ಯಾರ್ಥಿ ಅಟ್ಲೀಸ್ಟ್ ಟೀಚರ್ ಟ್ರೈನಿಂಗ್ ಕೋರ್ಸ್ ನ ಅಡ್ಮಿಟ್ ಮಾಡಿರ್ತಾರೆ ಅಥವಾ ಆನ್ ಗೋಯಿಂಗ್ ಇರ್ತಾರೆ, ಅಂಡರ್ ಗೋಯಿಂಗ್ ಇರ್ತಾರೆ, ಸೊ ಅವ್ರನ್ನ ನೀವೇನಂತ ಕನ್ಸಿಡರ್ ಮಾಡಬೇಕಾಗುತ್ತೆ, CTET ನವರು ಅಥವಾ ಟೆಟ್ ನವರು ಪರ್ಶೂಯಿಂಗ್ ಅಂದ್ರೇನು, ಓದುತ್ತಿರುವಂತಹ ಅಭ್ಯರ್ಥಿ, ಆಯ್ತಾ, ಓದುತ್ತಿರುವಂತಹ ಅಭ್ಯರ್ಥಿ ಅಥವಾ ಸ್ಟಡಿ ಮಾಡ್ತಾ ಇರುವಂತಹ ಅಭ್ಯರ್ಥಿ, ಯಾವ್ದನ್ನ TTC ಲೈಕ್ B.ED ಆಗಿರ್ಬೋದು, D.ED ಆಗಿರ್ಬೋದು. ಸೊ ಇವನ್ ನೀವು ಅದನ್ನ ಜಸ್ಟ್ ಅಡ್ಮಿಷನ್ ಮಾಡಿ ಮೊದಲನೇ ಸೆಮಿಸ್ಟರ್ ನಲ್ಲಿ ಅಥವಾ 1ನೇ ದಿನನೇ ನೀವು ಓದ್ತಾ ಇದ್ರು ಸಹ ಯು ಆರ್ ಕನ್ಸಿಡರ್ಡ್ ಆಸ್ ಪರ್ಸೂಯಿಂಗ್ ಕ್ಯಾಂಡಿಡೇಟ್ ಅಂತ ಹೇಳಿ, ಆಯ್ತಾ. ಸೂನ್ ಇದೇನಾಗುತ್ತೆ, ನಮ್ಮ ಕರ್ನಾಟಕ ಟೆಟ್ ಅಲ್ಲಿನೂ ಅಪ್ಲೈ ಹಾಗೆ ಆಗುತ್ತೆ. ಇದರಲ್ಲೇ ಇನ್ನೊಂದು ಕೋರಿಜೆಂಡಮ್ ಅಥವಾ ಒಂದು ತಿದ್ದುಪಡಿಯನ್ನು ಅಧಿಸೂಚಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನ್ ಮಾಡುತ್ತೆ, ಇವನ್ ನೀವು ಓದುತ್ತಾ ಇದ್ದರೆ, ಆಯ್ತಾ, B.ED ಅಥವಾ D.ED ನ ಓದ್ತಾ ಇದ್ರೆ ನಿಮಗೆ ಈ ಎಕ್ಸಾಮ್ ಬರೆಯೋದಕ್ಕೆ ಅಲೋ ಮಾಡಿ ಕೊಡ್ತಾರೆ. ಇಲ್ಲಿ ಹೇಳ್ತಾ ಇದಾರೆ ನೋಡಿ, ಅ ಪರ್ಸನ್ ಹೂ ಹ್ಯಾಸ್ ಬಿನ್ ಅಡ್ಮಿಟೆಡ್ ಇನ್ TTC ಅಥವಾ ಪರ್ಸೂಯಿಂಗ್, he ಅಥವಾ she can appear in the TET examination, ಆಯ್ತಾ. ಐ ಥಿಂಕ್ ಇಲ್ಲಿ ನಿಮಗೆ ಕ್ಲಿಯರ್ ಆಗಿದೆ, ಯಾವ ವಿದ್ಯಾರ್ಥಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಥವಾ B.ED ಅಥವಾ D.ED ಅಂತ ಏನ್ ಹೇಳ್ತೀವಿ, ಸೊ ಅದರಲ್ಲಿ ಪರ್ಸೂಯಿಂಗ್ ಇದಾರೆ, ಓದ್ತಾ ಇದ್ದಾನೆ ಅಥವಾ ಓದ್ತಾ ಇದ್ದಾಳೆ, ಅವ್ರೇನ್ ಮಾಡ್ಬೇಕಾಗತ್ತೆ, ಅವ್ರೇನ್ ಮಾಡ್ಬೋದು, ಕ್ಯಾನ್ ಅಪಿಯರ್ ಫಾರ್ ದ ಟೆಟ್ ಎಕ್ಸಾಮಿನೇಷನ್, ಆಯ್ತಾ. CTET ಆಗಿರ್ಬೋದು, ಕರ್ನಾಟಕ ಟೆಟ್ ಆಗಿರ್ಬೋದು, ಯಾವ್ದಕ್ಕಾದ್ರೂ ಅವರು ಅಪ್ಲೈ ಮಾಡಬಹುದು, ಹಾಗೇನೆ ಅದನ್ನ ಪಾಸ್ ಆಗಬಹುದು ಅಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಸೊ ಹಾಗಾಗಿ ಮೇಡಿಯರ್ ಆಸ್ಪಿರೆಂಟ್ಸ್, ಈ ರೂಲ್ಸ್ ಏನ್ ನೋಡ್ತಾ ಇದೀರಲ್ವಾ, 7.2 ಹಾಗೇನೆ 7.1, ಆಯ್ತಾ, ನಮ್ಮ ಕರ್ನಾಟಕ ಟೆಟ್ ರೂಲ್ಸ್ ಖಂಡಿತ ಸದ್ಯದಲ್ಲಿನೇ ಬದಲಾವಣೆ ಆಗೇ ಆಗುತ್ತೆ. ಹಾಗೇನೆ ನೋಡಿ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ವಿದ್ಯಾರ್ಥಿಗಳು ತಮ್ಮ ಟೈಮ್ ಅನ್ನ ಸೇವ್ ಮಾಡಬಹುದಾಗಿದೆ, ಆಯ್ತಾ. ಸ್ಟೂಡೆಂಟ್ ಕ್ಯಾನ್ ಸೇವ್ ದರ್ ಟೈಮ್ ಅಂಡ್ ಅವರ ಒಂದು, ಆಯ್ತಾ, ಬೇಗನೆ ಕ್ವಾಲಿಫೈ ಮಾಡಿಕೊಂಡು CTET ಅಥವಾ ಕರ್ನಾಟಕ ಟೆಟ್ ನ ಬೇಗನೆ ಕ್ವಾಲಿಫೈ ಮಾಡಿಕೊಂಡು ಮುಂದೆ ಬರುವಂತಹ GPST ಆಗಿರ್ಬೋದು ಅಥವಾ ಈ ಪ್ರೈಮರಿ ಟೀಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಇವನ್ ನ್ಯೂ ಎಜುಕೇಶನ್ ಪಾಲಿಸಿಯ ಪ್ರಕಾರ PU ಕಾಲೇಜ್ ಲೆಕ್ಚರ್ ಆಗ್ಬೇಕಂದ್ರೂ ಸಹ ಏನು ಕಂಪಲ್ಸರಿ ಇದೆ, ಟೆಟ್ ಕಂಪಲ್ಸರಿ ಅನ್ನ ಮಾಡಿದ್ದಾರೆ. ನೋಡ್ಬೇಕು, ಆಯ್ತಾ, ಈ ಸಲದ PU ಲೆಕ್ಚರರ್ ಗೆ ಟೆಟ್ ಕಂಪಲ್ಸರಿ ಮಾಡ್ತಾರೋ ಇಲ್ಲೋ ನಮ್ಮ ಕರ್ನಾಟಕ ಸ್ಟೇಟ್ ನವರು ಅಂತ ಹೇಳಿ. ಸೊ ಅದೇನೇ ಇರ್ಲಿ ಮೇಡಿಯರ್ ಆಸ್ಪಿರೆಂಟ್ಸ್, ಸೊ ಯು ಕ್ಯಾನ್ ಸೇವ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಬೈ ಕ್ವಾಲಿಫೈಯಿಂಗ್ ಕರ್ನಾಟಕ ಟೆಟ್ ಆರ್ CTET in your early studies. Government of Karnataka soon they can update. सो पीडीएफ बेकंद्रे नम्म ऑफिशियल टेलीग्राम नल्ली लभ्य इरुत्ते सो अल्ली होगी नीवु डाउनलोड माड्कोंडु इन्नू यू कैन गो थ्रू दिस डिटेल वेरी इंपार्टेंटली नोडी कर्नाटक टेट संबंधपಟ್ಟಂತೆ ನಾವು ಕ್ರಾಶ್ ಕೋರ್ಸ್ ನ ರನ್ ಮಾಡ್ತಾ ಇದ್ದೇವೆ ಆಯ್ತಾ ನೋಡಿ ಎಕ್ಸಾಮ್ ಬಗ್ಗೆ ಕೇವಲ ಆಲ್ಮೋಸ್ಟ್ 2 ತಿಂಗಳು ಟೈಮ್ ಇದೆ 2 ತಿಂಗಳು ಟೈಮ್ ಅಲ್ಲಿನೇ ಅವರು ಕೊಟ್ಟಂತ ಎಲ್ಲಾ ಬುಕ್ಸ್ ಗಳನ್ನು ಓದಿ ಅರ್ಥ ಮಾಡ್ಕೊಂಡು ಬರೆಯೋಕೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಹೇಳಬಹುದು ಯಾಕಂತ ಹೇಳಿ ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ ಗಳಿಗೆ ಎಷ್ಟಿದೆ 90 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ ಪ್ರತಿಯೊಂದು ಪೇಪರ್ ನಲ್ಲಿನೇ ಪ್ರತಿಯೊಂದು ಪೇಪರ್ ನಲ್ಲಿ ಜನರಲ್ ಹಾಗೆ ಓಬಿಸಿ ಕ್ಯಾಂಡಿಡೇಟ್ ಗಳಿಗೆ 90 ಮಾರ್ಕ್ಸ್ ತೆಗಿಲೇಬೇಕು and एससी एसटी कैंडिडेट 83 मार्क्स तेगीले सो कड़मे टाइम स्मार्ट आगे कड़मे टाइम एफेक्टिव आगे क्रैश कोर्स नम्मली लभ्य सो अदरल्ली 50 प्लस लाइव क्लासेस एंड नोट्स प्रोवाइड सुमारु मिनिमम 10 वर्षद मॉडल क्वेश्चन पेपर जोतेगे प्रीवियस क्वेश्चन पेपर ना सॉल्व माडिस्तेवे एंड सीरीज टेस्ट सो यार्यारू आसक्ति इद्दीरा आयता यार्यारिगे आसक्ति इदे हू बिलीव्स इन स्मार्ट वर्क रादर देन द हार्ड वर्क You can join to our crash course and get benefit of this. And a crash course के सेरलू नम इदे वीडियो दा कमेंट सेक्शन अल्ली ओंदु लिंक ना कोट्टिर्तेवे सो आ लिंक ना क्लिक माडि गूगल फॉर्म ना तुम्बी You can join to our crash course. Thank you for listening. As always, God bless you all.